ಈ ಒಂದು ಚಲನಚಿತ್ರದ ನಿರ್ದೇಶಕರಾಗಿರ್ತಕ್ಕಂಥ ವಿವೇಕ್ ಅಗ್ನಿಹೋತ್ರಿ ಅವರು 1989-90ರಲ್ಲಿ ನಡೆದಂಥ ಕಾಶ್ಮೀರಿ ಪಂಡಿತರ ಹತ್ಯಾಕಾಂಡ, ಹೇಗೆ ಕಾಶ್ಮೀರಿ ಪಂಡಿತರನ್ನು ಹುಟ್ಟು ಬಟ್ಟೆಯಲ್ಲಿ ಕಾಶ್ಮೀರದಿಂದ ಓಡಿಸಲಾಯಿತು, ಹೇಗೆ ಕೊಲೆಗಳ ಸುರಿಮಳೆಯನ್ನು ಮಾಡಲಾಯಿತು, ಪಕ್ಕದ ಪಾಕಿಸ್ತಾನದ ಕುಮ್ಮಕ್ಕಿನಿಂದ ತರಬೇತಿಯಿಂದ ಹೇಗೆ ಭಯೋತ್ಪಾದನೆ ಅಟ್ಟಹಾಸವನ್ನು ಕಾಶ್ಮೀರದಲ್ಲಿ ಬಿತ್ತಲಾಯಿತು. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಕಾಶ್ಮೀರ ಅನ್ನೋದು ಭಾರತದ ಸ್ವರ್ಗ ಆಗಿತ್ತು, ಅದನ್ನು ನರಕವನ್ನಾಗಿ ಮಾಡಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ, ನಮ್ಮ ದೇಶದ ಮೊದಲನೇ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನೆಹರು ಅವರು 370ನೇ ವಿಧಿಯನ್ನು ಇಂಟ್ರಡ್ಯೂಸ್ ಮಾಡಿದ್ದು. ಈ 370ನೇ ವಿಧಿಯನ್ನು ರದ್ದು ಮಾಡಿರ್ತಕ್ಕಂಥದ್ದು ಯಾರು ಅಂತೇಳಿದರೆ, ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರು. ಅಷ್ಟಕ್ಕೆ ಸಾಕಾಗಲ್ಲ, ಅಲ್ಲಿನ 5 ಲಕ್ಷ ಪಂಡಿತರನ್ನು, ಹೇಗೆ ಅನೇಕ ಸಾವಿರಾರು ಜನ ಪಂಡಿತರನ್ನು ಅಲ್ಲಿ ಹೊಡೆದಾಕಿದ್ರು, ಲಕ್ಷಾಂತರ ಜನ ಪಂಡಿತರನ್ನು ದೆಹಲಿನಲ್ಲಿ, ಹರಿಯಾಣದಲ್ಲಿ, ಡೆಲ್ಲಿನಲ್ಲಿ ಫುಟ್ಪಾತ್ನಲ್ಲಿ, ಟೆಂಟ್ಗಳಲ್ಲಿ ಬದುಕಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂತು. ಇವತ್ತು ನಮ್ಮ ಭಾರತ ದೇಶದ ಜವಾಬ್ದಾರಿ ಇದೆ, ಮತ್ತೆ ವಾಪಸ್ ಕಾಶ್ಮೀರಕ್ಕೆ ಪಂಡಿತರು ಹಿಂತಿರುಗಬೇಕು. ಅವರ ಆಸ್ತಿ ಪಾಸ್ತಿಗಳನ್ನು ಹಿಂದೆ ಏನು ಬಿಟ್ಟೋಗಿದ್ರು ಅದೇ ಆಸ್ತಿ ಪಾಸ್ತಿಗಳಲ್ಲಿ ಅವರು ನೆಲಸಂಗ ಆಗಬೇಕು. ಈ ಜವಾಬ್ದಾರಿ ನಮ್ಮ ಇಡೀ ಭಾರತದ ಮೇಲೆ ಇದೆ. ಆ ರೀತಿ ಹೇಗೆ ಭಯೋತ್ಪಾದನೆ ಅಟ್ಟಹಾಸ ಆ ಫಿಲಮ್ನಲ್ಲಿ ತೋರಿಸ್ತಾರೆ, ಕಾಶ್ಮೀರ್ ಕೋ ಚಾಹಿಯೇ ಆಜಾದಿ, ಮನುವಾದಿಸೆ ಚಾಹಿಯೇ ಆಜಾದಿ. ಏನು ಆಜಾದಿ? ಸ್ವಾತಂತ್ರ್ಯ ಬೇಕಾ ಭಾರತ ದೇಶದಿಂದ? ಭಾರತ ದೇಶದೊಳಗೆ ಐಕ್ಯವಾಗಬೇಕು ಕಾಶ್ಮೀರ ಅಂತಕ್ಕಂಥದ್ದು, ಸ್ವತಂತ್ರವಾಗಬಾರ್ದು, ಅದು ಪಾಕಿಸ್ತಾನಕ್ಕೆ ಸೇರಬೇಕು ಅಂತೇಳಿ ಅಲ್ಲಿ ಘೋಷಣೆಗಳನ್ನು ಕೂಗೋದನ್ನು ನೋಡ್ತಾ ಇದ್ದೀವಿ. ಇದೆಲ್ಲ ಚಿತ್ರ ಇಡೀ ಭಾರತ ದೇಶದಲ್ಲಿ ಪಂಡಿತರ ಬಗ್ಗೆ ಒಂದು ಆಶಾವಾದ ನಿರ್ಮಾಣ ಆಗುತ್ತೆ, ಪಂಡಿತರ ಬಗ್ಗೆ ಒಂದು ಸಿಂಪತಿ ನಿರ್ಮಾಣ ಆಗುತ್ತೆ. ಭಾರತ ಸರ್ಕಾರ, ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳು, ರಾಜ್ಯ ಸರ್ಕಾರಗಳು ಸೇರಿ ಮತ್ತೆ ಪಂಡಿತರನ್ನು ಕಾಶ್ಮೀರಕ್ಕೆ ವಾಪಸ್ ಕಳಿಸಿ ಅವರನ್ನು ನೆಲೆಸುವಂಗೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ ಅಂಥೇಳಿ ವಿವೇಕ್ ಅಗ್ನಿಹೋತ್ರಿ ಅವರು ಭಾಳ ಚೆನ್ನಾಗಿ ಒಡಮೂಡುವಂತೆ ಮಾಡಿದರೆ. ನಾನು ಆ ವಿವೇಕ್ ಅಗ್ನಿಹೋತ್ರಿ ಅವರಿಗೆ ಈ ಚಲನಚಿತ್ರದಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಎಲ್ಲ ಆ್ಯಕ್ಟರ್ ಮತ್ತು ಆ್ಯಕ್ಟ್ರೆಸ್ಗಳಿಗೆ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಅವ್ರು ಯಾರು ಸತ್ಯಕ್ಕೆ ದೂರವಾಗಿದ್ದಾರೆ ಅಂತ ಹೇಳ್ತಾರೆ, ಅವರು ಪ್ರಗತಿಪರರು ಅಂತ ನಾನು ಭಾವಿಸ್ತೇನೆ. ಯಾರು ಇದು ಸತ್ಯಕ್ಕೆ ದೂರವಾಗಿದೆ ಅಂತ ಹೇಳ್ತಾರೆ, 1990ರ ಇತಿಹಾಸವನ್ನು ಅವ್ರು ಓದಲಿ. ನಾನು ಉದಂಪುರದವರೆಗೆ ಪಾದಯಾತ್ರೆ ಮಾಡಿದ್ದೇನೆ, ಶ್ರೀನಗರಕ್ಕೆ ಹೋಗಿದ್ದೇನೆ, 1989-90-95ರಲ್ಲಿ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತ ಆಗಿ ನಾವು ಅದಕ್ಕೋಸ್ಕರವಾಗಿ ಭಾಳ ದೊಡ್ಡ ಹೋರಾಟವನ್ನು ನಾವು ಮಾಡಿದ್ದೇವೆ. ಸತ್ಯದ ಇತಿಹಾಸವನ್ನು ಓದಲಿ. ಜಗಮೋಹನ್ ಬರೆದಿರ್ತಕ್ಕಂಥ ಕಾಶ್ಮೀರದ ಬಗೆಗಿರ್ತಕ್ಕಂಥ ಇತಿಹಾಸವನ್ನು ಅವರು ಓದಲಿ. ಅನುಪಮ್ ಖೇರ್ ಬರೆದಿರ್ತಕ್ಕಂಥ ಅನೇಕ ಪುಸ್ತಕಗಳನ್ನು ಅವರು ಓದಲಿ. ಕಾಶ್ಮೀರಕ್ಕೆ ಹೋಗಿ ಅವ್ರ ಕಥನಗಳನ್ನು ಕೇಳಲಿ. ಅಷ್ಟೇ ಯಾಕೆ, ಇಲ್ಲಿ ಕರ್ನಾಟಕದಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ನ ಎಡಿಟರ್ ಆಗಿದ್ದರು ಭಟ್ಟು ಅವರು, ಅವ್ರನ್ನ ಹೋಗಿ ಭೇಟಿ ಮಾಡಲಿ. ಇವತ್ತು ಬಂದಿರ್ದಿರ್ಬೋದು, ನಾಳೆ ಅಂತೂ ಇವ್ರ ಫಿಲಮ್ ನೋಡಬೇಕು. ಎಲ್ಲ ಕಾಂಗ್ರೆಸ್ನವರು ಈ ಫಿಲಮ್ನ ವಿರೋಧ ಮಾಡ್ತಾರೆ ಅಂತ ನಾನು ಹೇಳಲ್ಲ, ಭಾಳಷ್ಟು ಜನ ಕಾಂಗ್ರೆಸ್ನವರು ಈ ಫಿಲಮನ್ನು ಸಪೋರ್ಟ್ ಮಾಡ್ತಾರೆ. ಯಾವುದೋ 1%-2% ವಿರೋಧ ಮಾಡ್ಬೋದು, ಅವ್ರ ಬಗ್ಗೆ ನಾವು ಯಾವುದೇ ಅವ್ರ ಬಗ್ಗೆ ನಮಗೆ ಸಿಂಪತಿ ಇರುತ್ತೆ ಅಷ್ಟೇ. ಥ್ಯಾಂಕ್ ಯು.